ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ 5 ಲಕ್ಷ ಸಾಲವನ್ನು ಕೊಡ್ತೀವಿ ಕೇಳಿದರೆ ಅಂದ್ರೆ ಚುನಾವಣೆ ಹತ್ರ ಬಂದಾಗ ರೈತರು ಬಾದರ ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದು ಬೇರೆ 5 ಲಕ್ಷ ರೂಪಾಯಿ ಅವರಿಗೆ ಒಂದು ವರ್ಷದೊಳಗೆ ಅವ್ರು ಕಟ್ತಾ ಇದ್ರೆ ಮತ್ತೆ ಅದಕ್ಕೆ ಬಡ್ಡಿ ಕೊಡ್ಲೇಬೇಕಲ್ಲ ಕಟ್ಲೇಬೇಕಲ್ಲ ಅದರಿಂದ ಇಲ್ಲಿ ಪ್ರಶ್ನೆ ರೈತರು ಸಾಲಗಾರನಾಗದೇ ಇರತಕ್ಕಂಥ ರೀತಿಯಲ್ಲಿ ಅವ ಆರ್ಥಿಕ ಶಕ್ತಿ ಇವತ್ತು ಬೆಳೆಸಬೇಕಾಗಿದೆ ಇವತ್ತು ಬರೀ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂದರೆ ಈಗ ಈ ಸಾಲ ಸರ್ಕಾರ ಕೊಡಲ್ಲ ಈ ಸಾಲ ಕೊಡೋದು ನಿಮ್ಮ ಡಿಸಿ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಡೋದಿಲ್ಲ ಇಂಟ್ರೆಸ್ಟ್ ಫ್ರೀ ಈ ಡಿಸಿ ಬ್ಯಾಂಕ್ನಲ್ಲಿ ಕೊಡೋದು ಈ ಡಿಸಿ ಬ್ಯಾಂಕ್ಗಳು ಬಹುಶಃ ಕುಮಾರಸ್ವಾಮಿ ಇಲ್ಲದೆ ಹೋಗಿದರೆ ಇಷ್ಟೊತ್ತಿಗೆ ಹಲವಾರು ಜಿಲ್ಲೆಗಳು ಡಿಸಿ ಬ್ಯಾಂಕ್ಗಳು ಮುಚ್ಚೆ ಹೋಗವು ಕುಮಾರಸ್ವಾಮಿಯಿಂದ ಜೀವ ಇದೆ ಅದರಿಂದ ಇವತ್ತು 5 ಲಕ್ಷ ರೂಪಾಯಿ ನಾನು 25,000 ಕೋಟಿ ಸಾಲ ಮನ್ನಾ ಏನು ಮಾಡಿದೆ ಅದರಿಂದ ಡಿಸಿ ಬ್ಯಾಂಕ್ಗಳಿಗೇನು ಜೀವ ಕೊಟ್ಟನಲ್ಲ ಅದರಿಂದ ಈಗ 3 ಲಕ್ಷದಿಂದ 5 ಲಕ್ಷ ಸಾಲ ಕೊಡೋದಕ್ಕೆ ಶಕ್ತಿ ತುಂಬಿದೆ ಇದು ಹಿಂದ್ಗಡೆ ಕುಮಾರಸ್ವಾಮಿ ಇದೆ ಶಕ್ತಿ ಡಿಸಿ ಬ್ಯಾಂಕಲ್ಲಿ ಕೂಡ ಸರ್ಕಾರ ದುಡ್ಡಲ್ಲ ಅದರಿಂದ ಅವರು ಸಾಲ ಕೊಡ್ತೀವಿ ಅಂದ್ರೂ ಇಂಟ್ರೆಸ್ಟ್ ಫ್ರೀ ಅದು ಈ ಡಿಸಿ ಬ್ಯಾಂಕ್ನ ಶಕ್ತಿ ತುಂಬಿರೋ ನಾನೇ ಈಗ